ಚರ್ಮದ ರಕ್ಷಣೆಯಲ್ಲಿಯೇ ಇನ್ನೂ ಕೆಲವು ಮಾಹಿತಿಗಳನ್ನು ಹೇಳೋಣ. ಯಾಕೆ ಅಂತ ಹೇಳಿದ್ರೆ ಈ ಚರ್ಮದಲ್ಲಿ ಒರಟುತನ ಇರತಕ್ಕಂಥದ್ದು, ಒಣ ಚರ್ಮ ಇರುವಂಥದ್ದು, ಎಣ್ಣೆ ಸಹಿತವಾಗಿರುವಂತಹ ಚರ್ಮ, ಈ ರೀತಿ ನಾನಾ ರೀತಿಯ ಚರ್ಮದ ಒಂದು ಲಕ್ಷಣಗಳಿರುತ್ತೆ. ಯಾವ್ಯಾವ ರೀತಿಯ ಚರ್ಮದವರು ಹೇಗೆ ಹೇಗೆ ಉಪಚಾರವನ್ನು ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ. ನೋಡಿ, ಮನುಷ್ಯನ ಶರೀರಕ್ಕೆ ಚರ್ಮ ಒಂದು ರಕ್ಷಾ ಕವಚ ಇದ್ದಂತೆ. ಹಾಗಾಗಿ ಈ ಚರ್ಮಕ್ಕೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದು ನಾನಾ ರೀತಿಯಲ್ಲಿ ಕಾಡುವಂತೆ ಇರುತ್ತೆ. ಹೊರಗಡೆ ಪ್ರಕೃತಿಯಲ್ಲಿ ಆಗಾಗ್ಗೆ ಬದಲಾವಣೆಗಳು ಆಗ್ತಾ ಇರುತ್ತೆ. ವಾತಾವರಣದಲ್ಲಿ ಬಿಸಿಲು, ಮಳೆ, ಗಾಳಿ, ಈ ರೀತಿ ಚಳಿ, ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು. ಆ ಬದಲಾವಣೆಗಳಿಂದ ಚರ್ಮದಲ್ಲಿಯೂ ಕೂಡ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ಅದು ಕೆಲವೊಮ್ಮೆ ಒರಟುತನವಾಗುತ್ತೆ, ಕೆಲವೊಮ್ಮೆ ತನ್ನ ಒಂದು ಮೃದುತ್ವವನ್ನು ಕಳ್ಕೊಳ್ಳುತ್ತೆ, ಕೆಲವೊಮ್ಮೆ ಅದು ಚರ್ಮದಲ್ಲಿ ಅನೇಕ ರೀತಿಯ ಗಂಧೆಗಳಾಗ್ತಕ್ಕಂಥದ್ದು, ಗುಳ್ಳೆಗಳಾಗುವಂಥದ್ದು, ನೆವೆ ಆಗುವಂಥದ್ದು, ಚರ್ಮದಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗುವಂಥದ್ದು, ಕೆಲವೊಮ್ಮೆ ಕಪ್ಪಾಗುವಿಕೆ, ಕೆಲವೊಮ್ಮೆ ಕೆಂಪಾಗುವಿಕೆ, ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಚರ್ಮದಲ್ಲಿ ಕಂಡುಕೊಳ್ತೀವಿ. ಹಾಗಾಗಿ ಈ ಚರ್ಮದ ರಕ್ಷಣೆಯನ್ನು ಯಾವ್ಯಾವ ರೀತಿಯ ಚರ್ಮದವರು ಹೇಗೆ ಹೇಗೆ ಮಾಡಿಕೊಳ್ಬೇಕು ಅದನ್ನು ಕೂಡ ಸ್ವಲ್ಪ ತಿಳ್ಕೊಂಡಿದ್ದೆ. ಆದರೆ ನಮಗೆ ಹೊರಗಡೆಯಿಂದ ಕಾಣಿಸ್ತಕ್ಕಂಥದ್ದು ಚರ್ಮವೇ, ಹಾಗಾಗಿ ಅದನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಒಣ ಚರ್ಮದವರು, ಯಾರಿಗೆ ಡ್ರೈ ಸ್ಕಿನ್ ಅಂತ ಹೇಳ್ತೀವಿ, ಆ ರೀತಿ ಒಣ ಚರ್ಮ ಇರತಕ್ಕಂಥವರು ಹೇಗೆ ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬಹುದು, ಚರ್ಮವನ್ನು ಹೇಗೆ ಮೃದುತ್ವದಿಂದ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿವರವನ್ನು ತಿಳ್ಕೊಳ್ಳೋಣ. ನೋಡಿ, ಸಾಧಾರಣ ಈ ಒಣ ಚರ್ಮ ಇರೋರಿಗೆ ಚರ್ಮದಲ್ಲಿ ನೋಡುವಾಗ ಒಂದು ರೀತಿ ಬಹಳ ನಿಸ್ತೇಜವಾಗಿ ಕಾಣಿಸ್ತಕ್ಕಂಥದ್ದು, ಏನೋ ಲಕ್ಷಣವೇ ಇಲ್ಲವೇನೋ ಅನ್ನುವಂತೆ ಕಾಣುವಂಥದ್ದು. ಕೆಲವರಿಗೆ ಚರ್ಮದಲ್ಲಿ ಬಿರುಕುಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಅದು ಒಂದು ರೀತಿ ಅವರ ವಯಸ್ಸಿನಲ್ಲಿ ಚಿಕ್ಕವರೇ ಆಗಿದ್ದರೂ ಕೂಡ ಆ ಚರ್ಮದ ಲಕ್ಷಣದಿಂದ ವಯಸ್ಸಾದಂತೆ ಕಾಣುವಂಥದ್ದು, ಇವೆಲ್ಲವೂ ಕೂಡ ಇರುವಂತಹ ಲಕ್ಷಣಗಳು. ಹಾಗಾಗಿ ಈ ರೀತಿಯ ಡ್ರೈ ಸ್ಕಿನ್ ಯಾರಿಗಿದೆ ಅವರು ಏನು ಮಾಡಬೇಕು ಅಂದರೆ ಬಹಳ ಸರಳ ವಿಧಾನಗಳು ಸರಿಯಾಗಿ ಮಾಡಿಕೊಂಡ್ರೆ ಸಾಕು. ಕೇವಲ ಮನೆಯಲ್ಲಿ ತೆಂಗಿನಕಾಯಿಯ ತುರಿಯನ್ನು ತುರಿತೀರಲ್ವ, ಅದು ತಾಜಾ ಆಗಿರುವಾಗಲೇನೆ ಆ ತುರಿಯನ್ನು ಸ್ವಲ್ಪ ನೀವು ರುಬ್ಬಿಕೊಂಡು ಆ ನುಣುಪಾದ ಚಟ್ನಿಯಂತೆ ಮಾಡಿಕೊಂಡಿರ್ತಕ್ಕಂತಹ ಈ ತೆಂಗಿನಕಾಯಿಯ ತಿರುಳನ್ನು ಮುಖದ ಪೂರ್ತಿ, ಮುಖ, ಕುತ್ತಿಗೆ ಮತ್ತು ಕೈಗಳಿಗೆ ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ ಲೇಪನವನ್ನು ಮಾಡಿ ಹಗುರವಾಗಿ ಒಂದು ರೀತಿ ಮಾಲೀಷನ್ನು ಮಾಡ್ಕೊಳ್ತಾ ಬನ್ನಿ. ಈ ರೀತಿ ವಾರಕ್ಕೆ ಒಂದು ಬಾರಿ ಅಥವಾ ಎರಡು ಬಾರಿ ನೀವು ಮಾಡ್ಕೊಳ್ತಾ ಬಂದಿದ್ದೆ ಆದರೆ ಈ ಒಂದು ಒಣ ಚರ್ಮ ಬಹಳ ಅದು ಆ ಒಣಗಿರುವಿಕೆಯನ್ನು ಕಳ್ಕೊಳ್ಳುತ್ತೆ. ಅದರಿಂದ ಶುದ್ಧವಾದಂತಹ ಚರ್ಮ ಉಂಟಾಗುತ್ತೆ, ಮೃದುತ್ವ ಉಂಟಾಗುತ್ತೆ, ಕಾಂತಿಯುಕ್ತವಾಗುತ್ತೆ. ಕೇವಲ ತೆಂಗಿನಕಾಯಿ ಒಂದರಲ್ಲೇ ಇಷ್ಟು ಕೆಲಸವೂ ಕೂಡ ಆಗುವಂತೆ ಇದೆ. ಇನ್ನೂ ಒಂದು ರೀತಿಯಲ್ಲಿ ಮಾಡಿಕೊಳ್ಬಹುದು, ಬಾಳೆಹಣ್ಣು. ಬಾಳೆಹಣ್ಣು ಪ್ರತಿನಿತ್ಯದಲ್ಲಿ ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಕೂಡ ಇರತಕ್ಕಂಥದ್ದು. ಒಂದು ಸಣ್ಣ ತುಂಡಿನಷ್ಟು ಬಾಳೆಹಣ್ಣಿದ್ದರೆ ಸಾಕು, ನಿಮ್ಮ ಮುಖದ ಲಕ್ಷಣವೇ ಬದಲಾಗಿ ಹೋಗುತ್ತೆ. ಒಂದು ಸಣ್ಣ ತುಂಡಿನಷ್ಟು ಬಾಳೆಹಣ್ಣಿನ ಒಂದು ಪೀಸನ್ನು ತೆಗೆದುಕೊಳ್ಳಿ, ಅದನ್ನು ಒಂದೆರಡು ಚಮಚದಷ್ಟು ಮೊಸರಿಗೆ ಹಾಕಿ ಚೆನ್ನಾಗಿ ಕಿವುಚಿ ಹಿಸುಕಿ ಅದನ್ನು ಮಿಶ್ರಣವನ್ನು ಮಾಡಿಕೊಳ್ಳಿ. ಮೊಸರು ಮತ್ತು ಬಾಳೆಹಣ್ಣಿನ ತಿರುಳು ಎರಡೂ ಕೂಡ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಶ್ರಣವನ್ನು ಮಾಡಿಕೊಳ್ಳಿ. ಇದನ್ನು ಮುಖಕ್ಕೆ, ಕುತ್ತಿಗೆಗೆ, ಕೈಕಾಲುಗಳಿಗೆ ಒಂದು ಲೇಪವನ್ನು ಹಾಕ್ಕೊಳ್ಳಿ. ಹಗುರವಾಗಿ ಮಾಲೀಷನ್ನು ಮಾಡಿಕೊಳ್ಳಿ. ನೋಡಿ, ಒಂದು 20 ನಿಮಿಷ ಬಿಟ್ಟು ನಿಮ್ಮ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ಆ ಕ್ಷಣಕ್ಕೇನೆ ನಿಮ್ಮ ಮುಖದಲ್ಲಿ ಹೆಚ್ಚಿನ ಒಂದು ಕಾಂತಿ ಉಂಟಾಗುತ್ತೆ, ಮೃದುತ್ವ ಉಂಟಾಗುತ್ತೆ, ಬಹಳ ಒಂದು ಒಳ್ಳೆಯ ರೀತಿಯ ಚರ್ಮ ನಿಮ್ಮದಾಗತ್ತೆ. ಒಣಗುವಿಕೆ, ಚರ್ಮದಲ್ಲಿರ್ತಕ್ಕಂತಹ ಒಣಗುವಿಕೆ ಸುಲಭವಾಗಿ ಹೋಗುತ್ತೆ. ಇದಕ್ಕೇನು ನೀವು ಹೆಚ್ಚಿನ ಖರ್ಚು ಮಾಡಬೇಕಾಗಿಲ್ಲ. ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳು ಕೇವಲ ಒಂದು 15-20 ನಿಮಿಷ ಕೆಲಸ ಮಾಡಿದರೆ ಸಾಕು, ನಿಮ್ಮ ಮುಖದ ಸೌಂದರ್ಯ ವೃದ್ಧಿಯಾಗುತ್ತೆ. ಇನ್ನು ಪಪಾಯ ಹಣ್ಣು, ಪರಂಗಿ ಹಣ್ಣು ಅಥವಾ ಪಪಾಯ, ಈ ಹಣ್ಣಿನಿಂದನೂ ಕೂಡ ನಾವು ಚರ್ಮದ ಕಾಂತಿಯನ್ನು ದ್ವಿಗುಣಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕೇವಲ ಒಂದೇ ಒಂದು ತುಂಡಿನಷ್ಟು ಪಪಾಯ ಚೆನ್ನಾಗಿ ಕಳೀತು ಹಣ್ಣಾಗಿರ್ತಕ್ಕಂತಹ ಹಣ್ಣಾಗಬೇಕು. ಆ ರೀತಿ ಹಣ್ಣನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ಕೈಯಲ್ಲಿ ಹಿಸುಕಿ ಅದನ್ನು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳಿ.
ಅದಕ್ಕೆ ಒಂದು ಎರಡು ಚಮಚದಷ್ಟು ಹಾಲನ್ನು ಹಾಕಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಅದು ಸರಿಯಾಗಿ ಮಿಶ್ರಣವಾಗಿದೆಯಾ ಅಂತ ನೀವು ಖುದ್ದಾಗಿ ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಈ ರೀತಿ ಪಪಾಯ ಮತ್ತು ಹಾಲಿನ ಮಿಶ್ರಣವನ್ನು ಮುಖಕ್ಕೆ ಮತ್ತು ಕೈಕಾಲುಗಳಿಗೆ ಮತ್ತು ಕೆಲವರಿಗೆ ಕೈಯೆಲ್ಲನೂ ಕೂಡ ಒಂದು ರೀತಿ ಗೆರೆಗೆರೆ ಥರ ಬಂದಿರುತ್ತೆ, ಕೆಲವರಿಗೆ ಒಂದು ರೀತಿ ಗೀಟು ಗೀಟುಗಳು ಬಂದಿರೋ ಹಾಗೆ, ಮತ್ತು ತುಂಬ ಒಣಗುವಿಕೆಯಿಂದ ಕೆಲವೊಮ್ಮೆ ಸಣ್ಣದಾಗಿ ಪುಡಿ ಉದುರುವಂತೆ ಆಗುವಂಥದ್ದು, ಹೊಟ್ಟುಗಳ ರೀತಿಯಲ್ಲಿ ಉದುರುವಂತೆ ಆಗುವಂಥದ್ದು, ಇವೆಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ಈ ಹಣ್ಣನ್ನು ಹಾಲಿನಿಂದ ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಸ್ವಲ್ಪ ಹಚ್ಚಿಕೊಂಡು ಹಗುರವಾಗಿ ನೀವು ಮಾಲೀಶನ್ನು ಮಾಡ್ಕೊಳ್ತಾ ಬಂದಿದ್ದೇ ಆದರೆ ಕೆಲವೇ ದಿನಗಳಲ್ಲಿ ಚರ್ಮ ಮೃದುತ್ವವನ್ನು ಪಡ್ಕೊಳ್ಳುತ್ತೆ, ಒಣಗುವಿಕೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆಲ್ಲ ನೀವೇನು ಹೆಚ್ಚಿನ ಶ್ರಮವನ್ನು ಪಟ್ಟಿಲ್ಲ, ಹೆಚ್ಚಿನ ಖರ್ಚನ್ನು ಮಾಡಿಲ್ಲ. ಇಲ್ಲಪ್ಪ ದಿನ ಯಾರು ಈ ಹಣ್ಣನ್ನೆಲ್ಲ ತಂದಿಟ್ಕೊಳ್ತಾರೆ, ಇವೆಲ್ಲ ಆಗೋದಿಲ್ಲ ನಮಗೆ ಅಂದರೆ ಇನ್ನೂ ಒಂದು ಹೇಳೋಣ. ಬಾದಾಮಿ ಎಣ್ಣೆ ಒಂದು ಸಣ್ಣ ಶೀಶೆಯನ್ನು ತಂದಿಟ್ಕೊಳ್ಳಿ, ಸ್ವಲ್ಪ ಆಲಿವ್ ಎಣ್ಣೆ ತಂದಿಟ್ಕೊಳ್ಳಿ. ಇವೆರಡನ್ನು ಕೂಡ ಒಂದು ಅರ್ಧರ್ಧ ಚಮಚದಷ್ಟು, ಅರ್ಧ ಚಮಚ ಬಾದಾಮಿ ಎಣ್ಣೆ, ಅರ್ಧ ಚಮಚ ಆಲಿವ್ ಎಣ್ಣೆ, ಎರಡನ್ನು ಚೆನ್ನಾಗಿ ಕೈಯಲ್ಲಿ ಹಾಕಿ ತೀಡಿ ಒಂದು ರೀತಿ ರಂಗಳಿಸಿ ಇಟ್ಕೊಳ್ಳಿ. ಅದನ್ನು ಮುಖ ಕುತ್ತಿಗೆಗೆ ಎಲ್ಲಕ್ಕೂ ಕೂಡ ಹಚ್ಚಿ ಹಗುರವಾಗಿ ಮಾಲೀಶನ್ನು ಮಾಡಿಕೊಳ್ಳಿ. ಇದನ್ನು ರಾತ್ರಿ ಮಲಗುವುದಕ್ಕೆ ಮುಂಚೆ ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದ ನಂತರದಲ್ಲಿ ನೀವು ಸ್ವಲ್ಪ ಹೆಸರು ಕಾಳು ಹಿಟ್ಟು, ಯಾರಿಗೆ ಚರ್ಮ ಒಣಗುವಿಕೆ ಇರುತ್ತೆ ಅವರು ಸಾಧಾರಣವಾಗಿ ಈ ಕಡಲೆ ಹಿಟ್ಟನ್ನು ಜಾಸ್ತಿ ಉಪಯೋಗ ಮಾಡೋದು ಬೇಡ. ಅದರ ಬದಲಿಗೆ ಹೆಸರು ಕಾಳಿನ ಹಿಟ್ಟಿನಲ್ಲಿ ಮುಖವನ್ನು ಸ್ವಚ್ಛ ಮಾಡಿಕೊಳ್ಳಿ. ನಂತರದಲ್ಲಿ ನಿಮಗೆ ಬೇಕಾದ ಸಾಬೂನನ್ನು ನೀವು ಉಪಯೋಗಿಸ್ಕೊಳ್ಬಹುದು. ಇಷ್ಟನ್ನು ಮಾಡ್ಕೊಳ್ತಾ ಬನ್ನಿ, ನೋಡಿ ನಿಮ್ಮ ಚರ್ಮದಲ್ಲಿ ಎಷ್ಟೊಂದು ಬದಲಾವಣೆ ಬರುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.